ಮಳೆ ಬರೋ ತರ ಆಗಿದೆ. ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವಿಸ್ಮಯ ಸ್ಕೂಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. 2:30 ಹೋಗ್ಬೇಕಾಗಿತ್ತು, ಬಟ್ ಟೈಮ್ ಆಗೋಗಿದೆ, 3 ಗಂಟೆ ಆಗಿದೆ. ಏನು ಮಾಡ್ತೀರಾ? ಕೆಲಸಗಳೆಲ್ಲನೂ ಮಾಡ್ಕೊಂಡು ಹೋಗೋಷ್ಟೊಳಗಡೆ 3 ಗಂಟೆ ಮಳೆ ವಾತಾವರಣ ತೋರಿಸ್ತೀನಿ. ಬಂದೆ ಬೇಗ ಬಂದೆ ತಡವ. ಮೈ ಸ್ಕೂಲಕ್ಕೆ ಹೊರಟಿದ್ದೀವಿ, 2:30 ಹೋಗ್ಬೇಕಾಗಿತ್ತು, ಬಟ್ ಏನು ಮಾಡೋದು, ಟೈಮ್ ಆಗಿದೆ. ಗವಿ ಅವರು ಇವತ್ತು ಎಂಥ ಕೆಲಸ ಮಾಡಿದ್ದಾರೆ ಗೊತ್ತಾ? ಬೆಳಗ್ಗೆ ಪೂರಿ ಮಾಡಿ ಎಣ್ಣೆ ಇಟ್ಟಿದೆ, ಅದನ್ನ ಎಳೆದು ಬಿಟ್ಟು ಡಬ್ ಡಬಲ್ ಕೆಲಸ ಮಾಡ್ತಿದ್ದಾನೆ. ಮಳೆ ವಾತಾವರಣ. ಇವಾಗ ನಾವು ಫಿಸ್ಮಯ್ಯ ಅವರ ಸ್ಕೂಲ್ ಹತ್ರ ಬಂದ್ವಿ. ಪ್ರೋಗ್ರೆಸ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಇತ್ತು. ಪ್ರೋಗ್ರೆಸ್ ಕಾರ್ಡ್ನ ಮನೆಗೆ ಕೊಟ್ಟು ಕಳಿಸಲ್ಲ ಅವರು, ನಾವು ಸ್ಕೂಲ್ ಹತ್ರನೇ ಹೋಗಬೇಕು, ಹೋಗಿ ನೋಡಿ ಮತ್ತು ಅವರು ಆನ್ಸರ್ ಮಾಡಿರ್ತಾರಲ್ಲ ಆ ಪೇಪರ್ನು ಕೂಡ ನಮಗೆ ಕೊಡ್ತಾರೆ, ಹೇಗೆ ಆನ್ಸರ್ ಮಾಡಿದರೆ ನಿಮ್ಮ ಮಕ್ಕಳುಗಳು ನೋಡಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ನಾವು ನೋಡಬಹುದು ಹೇಗೆಲ್ಲ ಆನ್ಸರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಬೇರೆ ಸ್ಕೂಲ್ಗಳಲ್ಲೆಲ್ಲ ಈ ಥರ ಕೊಡಲ್ಲ, ಬರೀ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ. ಇಲ್ಲಿ ಆನ್ಸರ್ ಶೀಟ್ನು ಕೂಡ ನಮಗೆ ಕೊಡ್ತಾರೆ. ಪರವಾಗಿಲ್ಲ ನನ್ನ ವಿಸ್ಮಯ, ಪರವಾಗಿಲ್ಲ ಓದ್ಸಲಕ್ಕಿಂತ ಈ ಸಲ ಪರವಾಗಿಲ್ಲ. ಓದ್ಸಲ 75.3, ಈ ಸಲ 81.3. ಏನಂದರೆ ಓದ್ಸಲಕ್ಕಿಂತ ಈ ಸಲ ಬೆಟರ್ ಅನ್ನಿಸ್ತು ನನಗೇನೆ. ಅವಳು ಕನ್ನಡದಲ್ಲಿ 25 out of 25 ಯಾವಾಗಲೂ ಅಷ್ಟೇ ಕನ್ನಡದಲ್ಲಿ, ಯಾಕಂದರೆ ಅವಳು ಫೇವ್ರೇಟ್ ಸಬ್ಜೆಕ್ಟ್ ಕನ್ನಡ. ಸೊ 25 out of 25. ಅದೇ ಇಂಗ್ಲೀಷಲ್ಲಿ ತೋರಿಸ್ತೀನಿ ರೀ, ಇಂಗ್ಲೀಷಲ್ಲಿ ಮಾತ್ರ 25 out of 16.5. ಯಾಕಂದರೆ ಅವಳಿಗಿಷ್ಟ ಇಲ್ಲದೆ ಇರೋ ಸಬ್ಜೆಕ್ಟ್ ಇಂಗ್ಲೀಷ್. ಇಂಗ್ಲೀಷ್ ಏನಂದರೆ ಅವಳು ಕೊರೋನಾ ಟೈಮಲ್ಲಿ 2 ವರ್ಷ 1st ಸ್ಟ್ಯಾಂಡರ್ಡ್ ಮತ್ತು 2nd ಸ್ಟ್ಯಾಂಡರ್ಡ್ನ ನಾವು ನಮ್ಮ ಊರಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಕೊಂಡಿದ್ವಿ. ಹಂಗಾಗಿ ಸ್ವಲ್ಪ ಅವಳಿಗೆ ಇಂಗ್ಲೀಷು ಟಫ್ ಅನ್ನಿಸ್ತಿದೆ, ಕಷ್ಟ ಅನ್ನಿಸ್ತಾ ಇದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಕೊಡಲ್ಲ ಅಂತೆಲ್ಲ ಕೊಡ್ತಾರೆ, ಬಟ್ ಇಂಗ್ಲೀಷಲ್ಲಿ ಸ್ವಲ್ಪ ಮಕ್ಕಳು ಡಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ, ಯಾಕಂದರೆ ಅದು ಎಲ್ಲ ಫುಲ್ ಸಬ್ಜೆಕ್ಟ್ ಎಲ್ಲ ಕನ್ನಡದಲ್ಲೇ ಇರುತ್ತಲ್ವ, ಸೈನ್ಸು ಮತ್ತು ಮ್ಯಾಥ್ಸು ಎಲ್ಲ. ಇಲ್ಲಿ ಬಂದರೆ ಎಲ್ಲ ಸೈನ್ಸು ಮ್ಯಾಥ್ಸು ಸೋಷಿಯಲ್ ಎಲ್ಲ ಇಂಗ್ಲೀಷಲ್ಲೇ ಅಲ್ವಾ, ಅದಕ್ಕೋಸ್ಕರ ಅವಳಿಗೊಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ಅದರಲ್ಲೂ ಅವಳು ಇಷ್ಟು ಇಂಪ್ರೂವ್ ಆಗೋಕ್ಕೆ ಕಾರಣ, 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಲಕ್ಷ್ಮಿ ಟೀಚರ್ ಅಂತ ನಮ್ಮ ಊರಿಗೊಬ್ರು ಬರ್ತಾ ಇದ್ರು. ಅವರೇನೆ ಏನಂದರೆ ಈಗ 10 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆದರೆ 4 ಗಂಟೆ ಅಷ್ಟೊತ್ತಿಗೆ ಟೀಚರ್ಸ್ಗಳೆಲ್ಲ ಇಷ್ಟೊತ್ತಿಗೆ 4 ಗಂಟೆ ಆಗುತ್ತೆ ಮನೆಗೆ ಹೋಗೋಣ ಅಂತ ಅಂತಿರ್ತಾರೆ, ಬಟ್ ಲಕ್ಷ್ಮಿ ಟೀಚರ್ ಇದ್ದಾರಲ್ಲ ಅವರು 6 ಗಂಟೆ ಸಂಜೆ 6 ಗಂಟೆ 6:30 ತನಕ ಇವ್ರಿಗೆ ಪಾಠ ಮಾಡ್ತಾಯಿದ್ರು, ಓದಿಸೇ ಕಳಿಸ್ತಾ ಇದ್ದಿದ್ದು. ಅಂಥ ಒಳ್ಳೆ ಟೀಚರು ಗೌರ್ಮೆಂಟ್ ಸ್ಕೂಲಲ್ಲಿ ಈಗಿನ ಕಾಲದಲ್ಲಿ ಸಿಗೋದು ತುಂಬ ತುಂಬ ಅಪರೂಪ. ಅದಕ್ಕೋಸ್ಕರನೇ ನಮ್ಮ ವಿಸ್ಮಯ್ಯ ಅವರಿಂದನೇ ಇಷ್ಟೊಂದು ಇಂಪ್ರೂವ್ ಆಗಿದ್ದಾಳೆ. 1ನೇ ಕ್ಲಾಸಲ್ಲೇ 15 ಗಂಟೆ ಟೇಬಲ್ಸ್ ಹೇಳ್ತಾ ಇದ್ಲು ಅವಳು, ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಒಳ್ಳೆ ಟೀಚರ್ ಅವರು, ಲಕ್ಷ್ಮಿ ಟೀಚರ್ ಅಂತ. ಈ ಥರ ಒಬ್ಬರು ಟೀಚರ್ಸ್ಗಳು ನಮ್ಮ ಲೈಫಲ್ಲಿ ಒಬ್ಬೊಬ್ಬರು ಇರ್ತಾರೆ. ನನಗೆ ನನ್ನ ಫೇವ್ರೆಟ್ ಟೀಚರ್, ನನಗಿಷ್ಟವಾದ ಟೀಚರ್ ಅಂದರೆ ಸವಿತಾ ಟೀಚರ್ ಅಂತ. ಅವರು ಈಗಲೂ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ, ತುಂಬ ಒಳ್ಳೆ ಟೀಚರ್. ಇನ್ನೂ ಆ ಸ್ಕೂಲಲ್ಲೇ, ನಾನು ಕುವೆಂಪು ಸ್ಕೂಲಲ್ಲಿ ಓದಿದ್ದು, ಆ ಸ್ಕೂಲಲ್ಲೇ ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಮನೆ ಕೂಡ ಅಲ್ಲೇ ನಿಯರು. ಯಾವಾಗಲೂ ಅವರು ಒಂದೊಂದ್ಸಲ ಫ್ರೀ ಆದಾಗ ಹೋಗಿ ಬರ್ತಾ ಇರ್ತೀವಿ. ಹಾಗೆ ಇಂಗ್ಲೀಷಲ್ಲಿ ಸೋಷಿಯಲ್ ಸೈನ್ಸಲ್ಲಿ 8.25 out of 17.5 ತೆಗೆದಿದ್ದಾಳೆ. ಅಂದರೆ ಓದ್ಸಲಕ್ಕಿಂತ ಈ ಸಲ ಸ್ವಲ್ಪ ಬೆಟರ್ ಅಂತ
ಅಂದ್ಕೊಂಡ್ವಿ. ಈ ಸಲ ಟ್ಯೂಷನ್ಗೂ ಬೇರೆ ಹಾಕ್ಬಿಟ್ಟಿದ್ದೀವಿ. ಏನಂದರೆ ಈ ಸಲ ಏನಂದರೆ ನಮಗೆ ಅರ್ಥ ಆಗಲ್ಲ ಅವು ಸಬ್ಜೆಕ್ಟ್ಗಳು, ಆ ಪಾಠಗಳು, ಆ ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಮಗೇನೆ ಅರ್ಥ ಆಗೋದಿಲ್ಲ ಓದ್ಸೋಕ್ಕೆ. ಮನೇಲಿ ಗವಿ ಕೂಡ ಇದ್ದಾನೆ, ಅದಕ್ಕೋಸ್ಕರ ಓದ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಟ್ಯೂಷನಿಗೆ ಕೂಡ ಹಾಕಿದ್ದೀನಿ. ಅವಾಗೆಲ್ಲ ನಾವು ಓದಬೇಕಾದ್ರೆ ಟ್ಯೂಷನ್ ಫೀಸು 100 ರೂಪಾಯಿ, ಇವಾಗ 500 ರೂಪಾಯಿ 800 ರೂಪಾಯಿ, ಡಿಪೆಂಡ್ ಅಪಾನ್ ಕ್ಲಾಸ್ ಅವರು ಎಷ್ಟು ಸ್ಟ್ಯಾಂಡರ್ಡ್ ಅಂತ. ಮಳೆನೂ ಕೂಡ ಸಿಕ್ಕಾಪಟ್ಟೆ ಬಂತು ನೆನ್ನೆ. ಎಷ್ಟು ಮಳೆ ಅಂದರೆ ಇಷ್ಟು ದಿನ ಬರದೇ ಇರೋ ಮಳೆ ಎಲ್ಲ ನೆನ್ನೆ ಒಂದೇ ದಿನ ಬಂತು. ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತ ಹೇಳಿಬಿಟ್ಟು ನಾವು ಪ್ರೋಗ್ರೆಸ್ ಕಾರ್ಡ್ ಎಲ್ಲ ನೋಡಿ ಸೈನ್ ಎಲ್ಲ ಹಾಕಿಬಿಟ್ಟು ಇವಾಗ ಬಂದ್ವಿ. ಬಂದುಬಿಟ್ಟು ಇನ್ನೇನು ಟೈಮ್ ಆಗಿತ್ತು, 3:30 ಏನೋ ಆಗಿತ್ತು, ಕರ್ಕೊಂಡು ಹೋಗೋಣ ಅಂತ ಬಂದೆ. ಯಾವುದೋ ವಿಸ್ಮಯನ್ ಕ್ಲಾಸ್ ರೂಮ್ ನಾನು ನೋಡಿರಲೇ ಇಲ್ಲ, ಅದಕ್ಕೆ ಯಾವುದು ಕ್ಲಾಸ್ ರೂಮ್ ಅಂತ ನೋಡ್ತಾ ಇದ್ದೆ. ಅಲ್ಲಿ 4th B section ಅಂತ ಹಾಕಿದರು, ಇದೇ ಇರಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ನಾನು ವಿಸ್ಮಯ ಅವ್ರನ್ನ ಕರೆದೆ. ಆವಾಗ ಅವರು ಬಂದರು, ಬರೋದು ಲೇಟ್. ಇನ್ನೂ ಏನಂದರೆ ಕರೆದಕ್ಷಣ ಬೇಗ ಬರೋದಿಲ್ಲ, ಹಂಗೆ ಹಂಗೆ ಅಲ್ಲೇ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬರೋ ಅಷ್ಟರೊಳಗಡೆ ಒಂದು 10 ನಿಮಿಷ ಆಗೋಯ್ತೇನಪ್ಪ. ನೆಕ್ಸ್ಟು ಎಷ್ಟೊಂದು ಮಳೆ ಬಂದಿದೆ, ಗವಿ ಅವ್ರ ಅಕ್ಕಂಗೋಸ್ಕರ ವೇಟಿಂಗ್ ಮಾಡ್ತಾವ್ ನೋಡಿ ನೋಡ್ಕೊಂಡು. ಆಮೇಲೆ ಎಷ್ಟು ಮಳೆ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ನೋಡಿ, ನೀರು ನಿಂತಿದೆಯಲ್ಲ ಅದರಲ್ಲೇ ಗೊತ್ತಾಗ್ತಿದೆ ಎಷ್ಟು ಮಳೆ ಬಂದಿದೆ ಅಂತ. ಇದು ವಿಸ್ಮಯ ಅವರ ಇದು ಫೀಲ್ಡ್, ಇದು ವಿಸ್ಮಯ ಫೀಲ್ಡು. ಚೆನ್ನಾಗಿದೆ, ದೊಡ್ಡ ಸ್ಕೂಲೇ ಚೆನ್ನಾಗಿದೆ. ಮತ್ತು ನನಗೆ ಬೆಟರ್ ಅನ್ನಿಸ್ತು, ನಾನು ಹೋದ ವರ್ಷ ಬೇರೆ ಸ್ಕೂಲ್ಗೆ ಹಾಕಿದ್ವಿ, ಅಲ್ಲೇನೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಲಿಲ್ಲ. ಸೊ ಈ ಸ್ಕೂಲಲ್ಲಿ ನನಗೆ ಬೆಟರ್ ಅನ್ನಿಸಿದೆ. ಈಗ ನಾವು ಅದನ್ನು ಅಡ್ಮಿಷನ್ ಮಾಡೋಕ್ಕೆ ಹೋದಾಗ ಹೆಡ್ ಮೇಡಮ್ಗೆ ಹೇಳಿದ್ವಿ ಈ ಥರ ಆಗಿದೆ, ಆ ಸ್ಕೂಲಲ್ಲಿ ಏನಷ್ಟು ಸ್ಟ್ರಿಕ್ಟ್ ಇತ್ತಿಲ್ಲ, ಸೊ ಸ್ವಲ್ಪ ಚೆನ್ನಾಗಿ ಓದಿಸಿ ಅಂತ ಹೇಳಿ ಅಡ್ಮಿಷನ್ ಮಾಡಿದ್ವಿ. ಅವರು ಆಯಿತು ಓಕೆ ಅಂದರು. ಅಲ್ಲಿ ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ಫ್ಲಾಗ್ ನೋಡಿದ್ರೇ ಖುಷಿ, ಕೇಸರಿ ಬಿಳಿ ಹಸಿರು ಅಶೋಕ ಚಕ್ರ, ಅದನ್ನ ನೋಡಿದ್ರೇ ಒಂಥರ ಖುಷಿ, ಒಂಥರ ಸಂತೋಷ. ವಿಸ್ಮಯ ಅವರು ಗವಿನ ಎತ್ಕೊಂಡು ತಮ್ಮ ಅಂತ ಹೇಳಿ ಅವ್ರ ಫ್ರೆಂಡ್ಸಿಗೆಲ್ಲ ತೋರಿಸ್ತಾ ಇದ್ರು. ಖುಷಿ ಅಲ್ವಾ ಅವ್ರಿಗೂ ತಮ್ಮ ಅಂದರೆ, ಅದಕ್ಕೋಸ್ಕರ ಫ್ರೆಂಡ್ಸಿಗೆಲ್ಲ ತೋರಿಸ್ತಾ ಇದ್ರು. ಅಲ್ಲಿಂದ ನಾವು ಮನೆಗೆ ಹೋಗೋಣ ಅಂದ್ಬಿಟ್ಟು, ಸಿಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ವಿಸ್ಮಯನ ಮನೆಗೆ ಬಿಟ್ಟು ಬನ್ನಿ, ನಾವಿಲ್ಲೇ ನಿಂತಿರ್ತೀವಿ, ನಾನು ಗವಿ ಅಂತ ಹೇಳಿದ್ವಿ. ಸೊ ಅವರು ವಿಸ್ಮಯನ ಮನೆಗೆ ಬಿಟ್ಟು ಬರೋಕ್ಕೆ ಹೋದರು, ನಾನು ಮತ್ತು ಗವಿ ಇಬ್ಬರೂ ಅಲ್ಲೇ ನಿಂತ್ಕೊಂಡಿದ್ವಿ. ಸಿಟಿಗೆ ಹೋಗೋಣ ಅಂತ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಮಳೆನೂ ಬರ್ತಾ ಇತ್ತು, ಉದುರುತ್ತಾ ಇತ್ತು ಸ್ವಲ್ಪ ಸ್ವಲ್ಪ. ಇದು ಫುಲ್ ಅವ್ರದ್ದು ಸ್ಕೂಲು, ಸ್ಕೂಲ್ ಬೌಂಡ್ರಿ ಇದು ನೋಡಿ ಫುಲ್ಲು, ಇದು ಸ್ಕೂಲು, ಆ ಕಡೆ ಪಕ್ಕ ಕಾಲೇಜ್ ಇದೆ. ನಾವು ಸಿಟಿಗೆಲ್ಲ ಹೋಗಿ ಮನೆಗೆ ಬಂದ್ವಿ. ಅಣ್ಣ ಬಂದ, ಗೌರಿ ಹಬ್ಬ ಅಲ್ವಾ, ಬಾಗಿಣ ತೊಗೊಂಡು ಮನೆಗೆ ಬಂದ. ಸೊ ಅದೊಂದು ವೀಡಿಯೋ ಮಾಡ್ಕೊತಿದ್ದೆ, ಅವ್ನು ಮಾಡ್ಕೋಬೇಡ ಬಿಡು ಬಿಡು ಅಂತ ಇದ್ದ, ಇರಲಿ ಮಾಡ್ಕೊತೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ರಾತ್ರಿ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ, ಕಾಫಿ ಪುಡಿ ಫೇಸ್ ಪ್ಯಾಕ್ ಅಲ್ವಾ. ಸೊ ಗವಿ ಎದ್ರುಕೊಂತಾನೇನೋ ಅಂತ ಹೇಳಿಬಿಟ್ಟು, ಬಟ್ ಅವ್ನು ನಾನು ಯಾವಾಗ ಫೇಸ್ ಪ್ಯಾಕ್ ಹಾಕ್ಕೊಂಡ್ರು ಅವ್ನು ಎದುರಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀ ಯು ಸೂನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.